ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಿದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಲ್ಲ ವಿದ್ಯಾರ್ಥಿಗಳು ಇದನ್ನು SSP ಕಲೆಕ್ಷನ್ನ ಇಂಪಾರ್ಟೆಂಟ್ ಅಪ್ಡೇಟ್ಗೆ ನಿಮಗೆಲ್ಲ ಸ್ವಾಗತ. ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಏನಾಗಿದ್ದಾರೆ, ಪೇಮೆಂಟ್ ಇಸ್ ಅಂಡರ್ ಪ್ರೊಸೆಸ್ ಅಂತ ಇದೆ, ಯಾವುದೇ ರೀತಿ ಅಮೌಂಟ್ ಬಿಟ್ಟು ಅದ್ರ ಖಾತೆಗೆ ಬಂದಿಲ್ಲ, ಯಾಕೆ ಈ ಥರ ಶೋ ಮಾಡ್ತಿದೆ, ಈ ಥರ ಶೋ ಮಾಡಿದ್ರೆ ನಾವು ಮುಂದೆ ಏನು ಮಾಡಬೇಕು, ನಮಗೆ ಅಮೌಂಟ್ ಬರುತ್ತಾ ಇಲ್ವಾ, ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಹೇಳಿ ತಿಳಿಸ್ಕೊಡ್ತೀನಿ. ಗೊತ್ತಲ್ಲ ನೀವೇನು ಮೊದಲನೇ ಬಾರಿ ಚಾನಲ್ ನೋಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ವೀಡಿಯೋಸ್ ಲೈಕ್ನ ಮಾಡಿ, ಬನ್ನಿ ವೀಡಿಯೋ ಶೇರ್ ಮಾಡೋಣ. ಓಕೆ ವಿದ್ಯಾರ್ಥಿಗಳೇ, ಸಾಕಷ್ಟು ವಿದ್ಯಾರ್ಥಿಗಳು ಏನಂತ ಹೇಳಿದರೆ ಅವರು ಚೆಕ್ ಮಾಡಿ ಸ್ಟೇಟಸ್ ಚೆಕ್ ಮಾಡಿದ್ರೆ ಅವ್ರದ್ದು ಬಂದುಬಿಟ್ಟು ಅಮೌಂಟ್ ಬಂದುಬಿಟ್ಟು ಸ್ಯಾಂಕ್ಷನ್ ಆಗಿರ್ತದೆ, ಬಟ್ ಪೇಮೆಂಟ್ ಇಸ್ ಅಂಡರ್ ಪ್ರೊಸೆಸ್ ಅಂತ ಬರುತ್ತೆ, ಮತ್ತು ಟ್ರಾನ್ಸಾಕ್ಷನ್ ಡೀಟೇಲ್ಸ್ ವಿಡಿಯೋ ಅಪ್ಡೇಟ್ ಸೂನ್ ಅಂತ ಬರುತ್ತದೆ. ನೀವು DVD ನೋಡ್ಬೋದು, DVD ಕೂಡ ಪುಷ್ ಆಗಿರ್ತದೆ. ಆ್ಯಸ್ ಯೂಸ್ವಲ್ ನಿಮಗೆ ಕೆಲವೊಂದು ವಿದ್ಯಾರ್ಥಿಗಳು ಆಗಿರ್ತದೆ, ಕೆಲವೊಂದು ವಿದ್ಯಾರ್ಥಿಗೆ ಆಗಿಲ್ಲ. ಈ ಥರ ಯಾಕೆ ಬರ್ತಿದೆ ಅಂದರೆ ನಿಮಗೆ ಡಿಪಾರ್ಟ್ಮೆಂಟ್ ಇರ್ತದೆ, ನಿಮಗೆ ಗೊತ್ತಿರೋಗೆ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ ಇರ್ತವೆ. ಫಾರ್ ಎಕ್ಸಾಂಪಲ್ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್, ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್, ಮೈನರ್ ಡಿಪಾರ್ಟ್ಮೆಂಟ್, ಅದು ನಿಮ್ಮ ನಿಮ್ಮ ಡಿಪಾರ್ಟ್ಮೆಂಟ್ ಇರ್ತವೆ. ನಿಮ್ಮ ನಿಮ್ಮ ಡಿಪಾರ್ಟ್ಮೆಂಟ್ ಅವರು ನಿಮಗೆ ಹಣ ಹಾಕೋದು ನಿಮಗೆ ಗೊತ್ತಿರೋಗೆ, ನಿಮಗೆ ಹಣ ಹಾಕ್ತಾರೆ. ಬಟ್ ಇಲ್ಲಿ ಏನಾಗಿದೆ ಅಂದರೆ ಇಲ್ಲಿ ಡಿಪಾರ್ಟ್ಮೆಂಟ್ ಅವರು ಬ್ಯಾಚಸ್ ವೈಸ್ ಹಣ ಹಾಕ್ತಾರೆ, ನಿಮಗೆ 1, 2, 3 ಅಥವಾ ಡಿಫ್ರೆಂಟ್ ಬ್ಯಾಚಸ್ ವೈಸ್ ಹಣ ಹಾಕ್ತಾರೆ. ಫಸ್ಟು ನಿಮ್ಮ ಎಲ್ಲ ಅಪ್ಲಿಕೇಶನ್ ವೆರಿಫೈ ಮಾಡಿ, ನಂತರ ಅಂದ್ಬಿಟ್ಟು ನಿಮಗೆ ಎಷ್ಟು ಅಮೌಂಟ್ ಸ್ಯಾಂಕ್ಷನ್ ಆಗಬೇಕು ಅದನ್ನೆಲ್ಲ ಅವರು ಒಂಥರ ಮಾಡ್ಕೊಳ್ತಾರೆ. ಮಾಡ್ಕೊಳ್ತಾರೆ ಅಂದ್ಬಿಟ್ಟು ಇಲ್ಲಿ ಪೇಮೆಂಟ್ ಇಸ್ ಅಂಡರ್ ಪ್ರೊಸೆಸ್ ಅಂತ ಯಾಕೆ ಬರ್ತಿದೆ ಅಂದರೆ ನಿಮಗೆ ಆಲ್ರೆಡಿ ನಿಮ್ಮದು ಎಲ್ಲ ಪ್ರೊಸೆಸ್ ಎಲ್ಲ ನಿಮ್ದು ಮುಗಿದೋಗಿದೆ ಅಂತ, ನಿಮ್ಮದು ಅಪ್ಲಿಕೇಶನ್ ಎಲ್ಲ ಫುಲ್ ವೆರಿಫೈ ಆಗಿದೆ, ಇನ್ನು ಬಾಕಿ ಇರೋದು ಏನಂದರೆ ಅಮೌಂಟ್ ಹಾಕೋಕೆ ಒಂದೇ ಬಾಕಿ ಇರೋದು. ಇಲ್ಲಿ ನೋಡ್ಬೋದು ನೀವು ಕನಿಷ್ಠ 15 ದಿನದಿಂದ 1 ತಿಂಗಳು ಟೈಮ್ ತಗೊಳ್ಳೋರು, ಮುಂಚೆ ಏನಂದರೆ ಪೇಮೆಂಟ್ ಇಸ್ ಅಂಡರ್ ಪ್ರೊಸೆಸ್ ಅಂತ ಬಂದರೆ ಮುಂಚೆ 15 ದಿನದಿಂದ 1 ತಿಂಗಳು ತಗೊಳ್ಳೋರು. ಬಟ್ ಆದರೆ ಈಗ ಏನಾಗಿದೆ ಅಂದರೆ ನಿಮ್ಗೆ ಗೊತ್ತಿರೋ ಇನ್ನೂ ಕೂಡ ಅಪ್ಲಿಕೇಶನ್ ಡೇಟ್ ಇನ್ನೂ ಕೂಡ ಎಂಡ್ ಆಗಿಲ್ಲ, ಇನ್ನೂ ಕೂಡ ಅಪ್ಲಿಕೇಶನ್ ಆಗ್ತಾ ಇದ್ದಾರೆ, ಇನ್ನೂ ಕೂಡ ಡೇಟ್ ಇದೆ, ಇನ್ನೂ ಕೂಡ ಅಪ್ಲಿಕೇಶನ್ ಹಾಕ್ಬೋದು. ಈಗ ಏನಾಗ್ತಿದೆ ಅಂದರೆ ನಿಮ್ಮ ಡಿಪಾರ್ಟ್ಮೆಂಟ್ ಅವರು ಈ ಥರ ಪೇಮೆಂಟ್ ಇಸ್ ಅಂಡರ್ ಪ್ರೊಸೆಸ್ ಅಂತ ಇದೆ, ನೀವೇನು ನೋಡೋಕ್ಕಾಗಂದ್ರೆ ಎಷ್ಟು ವೇಟ್ ಮಾಡಬೇಕಾಗುತ್ತೆ, 15 ದಿನ ಅಥವಾ 1 ತಿಂಗಳಿಗೆ ಮುಂಚೆ ಬರ್ತಿತ್ತು. ಬಟ್ ಈಗ ಇನ್ನೂ ಕೂಡ ಅಪ್ಲಿಕೇಶನ್ ಆಗಿರೋ ಡೇಟ್ ಇನ್ನೂ ಕೂಡ ಮುಗ್ದಿಲ್ಲ, ಇನ್ನೂ ಕೂಡ SSP ಡೇಟ್ ಇನ್ನೂ ಮುಗ್ದಿಲ್ಲ, ಇನ್ನೂ ಕೂಡ ಅಮೌಂಟ್ ಹಾಕೋಕೆ ಇನ್ನೂ ಕೂಡ ಶುರು ಮಾಡಿಲ್ಲ. ಅದಕ್ಕೋಸ್ಕರ ವಿದ್ಯಾರ್ಥಿಗಳು ವೇಟ್ ಮಾಡಬೇಕಾಗುತ್ತೆ. ಇದು ಕೂಡ ಕಂಪ್ಲೀಟ್ಲಿ ಡಿಪೆಂಡ್ ಆನ್ ನಿಮ್ಮ ನಿಮ್ಮ ಡಿಪಾರ್ಟ್ಮೆಂಟ್ ಡಿಪೆಂಡ್ ಆಗಿರ್ತದೆ. ನಿಮ್ಮ ನಿಮ್ಮ ಡಿಪಾರ್ಟ್ಮೆಂಟ್ಗಳು ಬೇಗ ವರ್ಕ್ ಮಾಡಿದ್ರೆ ಬೇಗ ಅಮೌಂಟ್ ಹಾಕ್ತಾರೆ. ಇದು ಹಿಂಗಿದ್ರೆ ಏನು ಪ್ರಾಬ್ಲಮ್ ಇಲ್ಲ, ನಿಮಗೆ ಆರಾಮಾಗಿ ನಿಮಗೆ 200% ನಿಮಗೆ ಅಮೌಂಟ್ ಬರ್ತದೆ. ಬಟ್ ನೀವು ವೇಟ್ ಮಾಡಬೇಕಾಗುತ್ತೆ, ಜಾಸ್ತಿ ಆತರ ಮಾಡಬೇಡಿ. ಆರಾಮಾಗಿ ನಿಮ್ಮ ಖಾತೆಗೆ ಯಾವುದೇ ರೀತಿ ನಿಮಗೆ ಮೋಸ ಆಗೋದಿಲ್ಲ, ನಿಮ್ಮ ಅಮೌಂಟ್ ಬಂದುಬಿಟ್ಟು ನಿಮ್ಮ ಖಾತೆಗೆ ಬರ್ತದೆ. ಬಟ್ ವೇಟ್ ಮಾಡಬೇಕಾಗುತ್ತೆ, ಶೂರ್ಲಿ ನಿಮ್ಮ ಅಮೌಂಟ್ ಕೂಡ ಬರ್ತದೆ. ಇದು ಇವತ್ತಿನ ಅಪ್ಡೇಟ್. ಈ ವಿಡಿಯೋ ಇಷ್ಟಾದರೆ ಲೈಕ್ನ ಮಾಡಿ, ಶೇರ್ನ ಮಾಡಿ, ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ಡೈಲಿ ಅಪ್ಡೇಟ್ಸ್ ಆಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ.